ದಕ್ಷಿಣ ಭಾಗದ 14 ಕ್ಷೇತ್ರಗಳಿಗೆ ಚುನಾವಣೆ ಮುಗಿದೋಗಿದೆ. ಆ ಚುನಾವಣೆಯನ್ನು ಮುಗಿಸಿ ನಾವೆಲ್ಲರೂ ಕೂಡ ಉತ್ತರ ಕರ್ನಾಟಕ ಓಡಾಡ್ತಾ ಇದ್ದೀವಿ. ದಕ್ಷಿಣ ಕರ್ನಾಟಕದ 14 ಕ್ಷೇತ್ರಗಳನ್ನು ಗೆಲ್ಲುವಂಥ ವಿಶ್ವಾಸ ಭಾರತೀಯ ಜನತಾ ಪಾರ್ಟಿಗಿದೆ. ಹಾಗೆಯೇ ಉತ್ತರ ಕರ್ನಾಟಕದಲ್ಲಿ ಕೂಡ ತುಂಬ ಒಳ್ಳೆಯ ವಾತಾವರಣ ಇದೆ. ಕಾಂಗ್ರೆಸ್ ಅವರು ಸುಳ್ಳು ಗ್ಯಾರಂಟಿಗಳನ್ನು ಹಂಚ್ತಾ ಇದ್ದಾರೆ, ಜಾತಿ ಹೇಳ್ತಾ ಇದ್ದಾರೆ, ಧರ್ಮ ರಾಜಕಾರಣ ಮಾಡ್ತಾ ಇದ್ದಾರೆ. ಆದರೂ ಕೂಡ ಇಡೀ ಉತ್ತರ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಜೊತೆ ಇವತ್ತು ಜನ ಬರ್ತಾ ಇದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರ ತಂಡ ಭಾರತೀಯ ಜನತಾ ಪಾರ್ಟಿಗೆ ಕೆಲಸ ಮಾಡ್ತಾ ಇದೆ. ಜನರಲ್ಲಿ ಕೂಡ ಉತ್ಸಾಹ ಇದೆ, ಮತ್ತೊಂದು ಸಾರಿ ಮೋದಿಯನ್ನು ಗೆಲ್ಲಿಸಬೇಕು. ಈ ದೇಶದ ರಕ್ಷಣೆಯ, ಈ ದೇಶದ ಅಭಿವೃದ್ಧಿಯ ಒಂದು ಕೀಲಿ ಕೈಯನ್ನು ಮೋದಿಯವರ ಕೈಗೆ ಕೊಡಬೇಕು ಅನ್ನುವಂಥ ಉತ್ಸಾಹದಲ್ಲಿ ಇವತ್ತು ಜನ ಇದ್ದಾರೆ. ಆ ರೀತಿಯ ಒಂದು ಒಳ್ಳೆಯ ವಾತಾವರಣ ಇದೆ. ನಾವಿವತ್ತು ಕಲಬುರಗಿಯಲ್ಲಿದ್ದೀವಿ. ಕಲಬುರಗಿಯಲ್ಲಿ ಕೂಡ ಡಾಕ್ಟರ್ ಉಮೇಶ್ ಜಾಧವ್ ಅವರನ್ನು ಗೆಲ್ಲಿಸಬೇಕು. ಯಾಕೆಂದರೆ ಅವರು ಜನಾನುರಾಗಿ ಇದ್ದಾರೆ, ಯಾರಿಗೂ ತೊಂದರೆ ಮಾಡಿಲ್ಲ, ಯಾರಿಗೂ ಅಟ್ರಾಸಿಟಿ ಕೇಸ್ ಹಾಕಿಸಿಲ್ಲ, ಜನರ ಜೊತೆ ಜೋಡಣೆ ಆಗಿ ಕೆಲಸ ಮಾಡ್ತಿದ್ದಾರೆ, ಜಾತಿ ಮಾಡಲ್ಲ, ಧರ್ಮ ಮಾಡಲ್ಲ, ಎಲ್ಲರನ್ನ ಹೊಂದಿಸ್ಕೊಂಡು ಹೋಗ್ತಿದ್ದಾರೆ ಅನ್ನುವಂಥ ಭಾವನೆ ಇದೆ. ಅದಕ್ಕಾಗಿ ಉತ್ತರ ಕರ್ನಾಟಕದ 14 ಕ್ಷೇತ್ರಗಳನ್ನು ನಾವು ಗೆಲ್ತೀವಿ ಅನ್ನುವಂಥ ವಿಶ್ವಾಸ ನಮಗೆ ಬಂದಿದೆ. ಯಾರು ತಪ್ಪು ಮಾಡಿದಾರೋ ಅವರಿಗೆ ಶಿಕ್ಷೆ ಆಗಬೇಕು. ಯಾರೇ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಲಿ, ಅತ್ಯಾಚಾರ ಮಾಡಲಿ, ಕಾನೂನಿನಂತೆ ಅವರಿಗೆ ಉಗ್ರವಾದಂಥ ಶಿಕ್ಷೆ ಆಗಬೇಕು ಅನ್ನುವಂಥದ್ದನ್ನು ಭಾರತೀಯ ಜನತಾ ಪಾರ್ಟಿ ಬಯಸ್ತಾ ಇದೆ. ನಾವು ಕಾನೂನಿನ ಜೊತೆಗಿದ್ದೀವಿ. ಕಾನೂನಿನ ರೀತಿಯಲ್ಲಿ, ನೆಲದ ಕಾನೂನಿನ ರೀತಿಯಲ್ಲಿ ಅವರಿಗೆ ಯಾವ ಶಿಕ್ಷೆಯನ್ನು ಕೊಡೋಕ್ಕೆ ಸಾಧ್ಯನೋ ಆ ಶಿಕ್ಷೆಯನ್ನು ಕೊಡಬೇಕು. ಮತ್ತು ಸರ್ಕಾರ ಇದರಲ್ಲಿ ಯಾವುದೇ ರೀತಿಯ ಮೀನಾಮೇಷವನ್ನು ಎಣಿಸಬಾರ್ದು, ಒಳ ರಾಜಕಾರಣ ಮಾಡಬಾರ್ದು, ಇದು ನಮ್ಮ ಅಪೇಕ್ಷೆ ಇರುವಂಥದ್ದು. ಅದಕ್ಕಾಗಿ ಉಪ್ಪು ತಿಂದವರು ನೀರು ಕುಡಿತಾರೆ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗುತ್ತೆ. ರೇವಣ್ಣ ಅವರನ್ನೇ ಅರೆಸ್ಟ್ ಮಾಡಿದರೆ ತನಿಖೆ ಆಗಬೇಕು, ತನಿಖೆಯ ಆಧಾರದಲ್ಲಿ ಶಿಕ್ಷೆ ಆಗಬೇಕು. SIT ಆಗಿದೆ, ಅರೆಸ್ಟ್ ಆಗಿದ್ದಾರೆ, ಕೋರ್ಟ್ ಇದೆ, ನೆಲದ ಕಾನೂನು ಇದೆ, ಕಾನೂನಿನಂತೆ ಶಿಕ್ಷೆ ಆಗಲಿ. ಪದೇ ಪದೇ ಕಾಂಗ್ರೆಸ್ನವರು ಹೇಳ್ತಾರೆ ಹೊರಗಡೆ ಕಳಿಸ್ಬಿಟ್ರು, ವಿದೇಶಕ್ಕೆ ಕಳಿಸ್ಬಿಟ್ರು, ಸಂತ್ರಸ್ತರ ಕುಟುಂಬಕ್ಕೆ ಹೋಗಿ ಭೇಟಿ ಆಗ್ಲಿಕ್ಕೆ ಇವರಿಗೆ ಯಾಕೆ ಭೇಟಿ ಆಗ್ತಾ ಇಲ್ಲ? ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಿದೆ? ನಿದ್ದೆ ಮಾಡ್ತಿದೀಯಾ ಅಥವಾ ಒಳ ಒಪ್ಪಂದ ಮಾಡ್ಕೊಂಡಿದೀಯಾ, ಒಳ ರಾಜಕಾರಣ ಮಾಡ್ತಾ ಇದೀಯಾ? ಇದರಲ್ಲಿ ಕೂಡ ರಾಜಕಾರಣ ಮಾಡಿ ಚುನಾವಣೆಯಲ್ಲಿ ಬೆಳೆ ಬೇಯಿಸ್ಕೊಬೇಕು ಅಂತಿದೀಯಾ? ಕಾಂಗ್ರೆಸ್ ಅವರಿಗೆ ಈ ಪ್ರಶ್ನೆಯನ್ನು ನಾವು ಕೇಳಬೇಕು. ನೀವು ಪ್ರಜ್ವಲ್ ಅವರನ್ನು ಹೊರಗೆ ಹೋಗೋಕ್ಕೆ ಹಾಕ್ಬಿಟ್ರಿ. ಅವರಿಗೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದೆ, ಯಾಕೆಂದರೆ ಅವರು ಈಗಲೂ MP ಇದ್ದಾರೆ. ಅವರು MP ಗೆದ್ದಿರೋದು ಕೂಡ JDS ಮತ್ತು ಕಾಂಗ್ರೆಸ್ ಒಟ್ಟು ಆಗಿರುವಂಥ ಸಂದರ್ಭದಲ್ಲಿ. ಅದಕ್ಕಾಗಿ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದ್ದಂಥವರಿಗೆ ಹಲವಾರು ದೇಶದಲ್ಲಿ ವೀಸಾ ಇಲ್ಲದೇ ಕೇಂದ್ರ ಸರ್ಕಾರದ ಗಮನಕ್ಕೆ ಬಾರದೇ ಅವರು ಏರ್ಪೋರ್ಟಿಗೆ ಹೋಗ್ಬೋದು, ಅಲ್ಲಿಂದ ಅವರು ಬೇರೆ ದೇಶಕ್ಕೆ ಹೋಗ್ಬೋದು. ಇದು ಎಲ್ಲರಿಗೂ, ಎಲ್ಲ MPಗಳಿಗೆ ಸಿಕ್ಕಿರುವಂಥ ಹಕ್ಕು. ಅದಕ್ಕಾಗಿ ನೀವು ಹೋಗಕ್ಕೆ ಆಗ್ಬಿಟ್ರಿ. ನಿಮ್ಮ ಹತ್ರ ಪೆನ್ ಡ್ರೈವ್ ಇದೆ ಅಥವಾ ನಿಮಗೆ ಮಾಹಿತಿ ಇದೆ ಅಂತಂದರೆ ನಿಮ್ಮದ ಗುಪ್ತಚರ ಇಲಾಖೆ ಏನು ಮಾಡ್ತಾ ಇತ್ತು? ಏರ್ಪೋರ್ಟಲ್ಲಿ ಯಾಕೆ ಇದನ್ನು ಗಮನಿಸಲಿಲ್ಲ? ಏರ್ಪೋರ್ಟಿಂದ ಯಾಕೆ ಹೊರಹೋಗಕ್ಕೆ ಬಿಟ್ರಿ? ಅಂದರೆ ಕಾಂಗ್ರೆಸ್ಸು ಮತ್ತು ರೇವಣ್ಣ ಅವ್ರದ್ದು ಅಥವಾ ಪ್ರಜ್ವಲ್ ಅವ್ರದ್ದು ಒಳ ಒಪ್ಪಂದ ಆಗಿದೆಯಾ? ಇದು ಇವತ್ತು ರಾಜ್ಯದ ಜನಕ್ಕೆ ಕಾಡ್ತಾ ಇರುವಂತ ಪ್ರಶ್ನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ News 18 Kannada ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 degree ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.